ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ನಾವು ಕಳೆದ ಸೆಷನ್ನಲ್ಲಿ ಅಡಾಸಿಟಿ ಆಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಮೂಲಕ ನೀವು ಹಲವಾರು ವಿಷಯಗಳ ಬಗ್ಗೆ ತಿಳ್ಕೊಂಡಿದ್ವಿ. ಅದರಲ್ಲೂ ಮುಖ್ಯವಾಗಿ ನಾವು ಟ್ರ್ಯಾಕ್ಸ್ನ ಆ್ಯಡ್ ಮಾಡೋದು ಹೇಗೆ, ಮೋನೋ ಟ್ರ್ಯಾಕ್ಸ್ ಮತ್ತು ಸ್ಟೀರಿಯೋ ಟ್ರ್ಯಾಕ್ ಇವೆರಡೂ ಆ್ಯಡ್ ಮಾಡೋದು ಹೇಗೆ, ಅದ್ರ ಜೊತೆಗೆ ಅದನ್ನು ಶಿಫ್ಟ್ ಮಾಡೋದು ಹೇಗೆ, ಮಿಕ್ಸಿಂಗ್ ಮಾಡೋದು ಹೇಗೆ, ಅದ್ರ ಬಗ್ಗೆ ಎಲ್ಲ ನಾವು ಕಲ್ತ್ಕೊಂಡಿದ್ವಿ. ಸೊ ಇವತ್ತಿನ ಈ ಸೆಷನ್ನಲ್ಲಿ ನಾವು ನಿಮಗೆ ಅದ್ರ ಮುಂದುವರಿಸುತ್ತಾ ಸೊ ಬೇರೆ ಅಂಶಗಳನ್ನು ಕಲಿತಾ ಹೋಗೋಣ. ಇವತ್ತಿನ ಸೆಷನ್ನಲ್ಲಿ ಮುಖ್ಯವಾಗಿ ನಿಮಗೆ ಈ ಎಫೆಕ್ಟ್ಸ್ ಬಗ್ಗೆ, ಇದುವರೆಗೂ ನಾವು ಈ ಮೆನು ಟ್ಯಾಬಲ್ಲಿ ಏನೇನಿದೆಲ್ವಾ ಇಲ್ಲಿವರೆಗೂ ನಾವು ಆಗಲೇ ಎಲ್ಲ ನೋಡಿದ್ದೀವಿ. ಸೊ ನಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ನಿಮಗೆ ಎಲ್ಲ ನಿಮಗೆಲ್ಲ ಕಳಿಸ್ಕೊಟ್ಟಿದ್ದೀವಿ, ನಿಮಗೆಲ್ಲ ತೋರಿಸ್ಕೊಟ್ಟಿದ್ದೀವಿ. ಸೊ ನೀವು ಅದನ್ನು ಒಂದು ಸಲ ಪ್ರಾಕ್ಟೀಸ್ ಮಾಡ್ತಾ ಇರಿ. ಸೊ ಇವತ್ತಿನ ಈ ಸೆಷನಲ್ಲಿ ನಾವು ನಿಮಗೆ ಎಫೆಕ್ಟ್ಸ್ ಬಗ್ಗೆ ಹೇಳ್ಕೊಡ್ತೀವಿ. ಈ ಎಫೆಕ್ಟ್ಸ್ನ ನಿಮಗೆ ಹೇಳ್ಕೊಡ್ಲಿಕ್ಕೆ ಒಂದು ಉದಾಹರಣೆ ಮೂಲಕ ನಿಮಗೆ ಹೇಳ್ಕೊಡಕ್ಕೆ ನಾನು ಇಷ್ಟಪಡ್ತೀನಿ. ಆ ಉದಾಹರಣೆ ಸಿಂಪಲ್ ಆಗಿ ತಗೊಳ್ಳೋದಾದ್ರೆ, ಸೊ ನಾವು ನಿಮಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವೇನು ನೋಡ್ತಿರಲ್ವ, ಈ ವಿಡಿಯೋ ನೀವು ನೋಡ್ತಾ ಇರ್ತೀರಲ್ವಾ, ಈ ಸ್ವಯಂ ಕಲಿಕಾ ವಿಡಿಯೋಸ್ ನಾವೇನು ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋಸಲ್ಲಿ ನಾವು ಆಡಿಯೋ ಎಡಿಟಿಂಗ್ ನಾವು ಹೇಗೆ ಮಾಡ್ತೀವಿ, ಸೊ ಆಡಿಯೋನ ಹೇಗೆ ರೆಕಾರ್ಡ್ ಮಾಡಿ ಅಥವಾ ಯಾವ ಥರ ಮಿಕ್ಸ್ ಮಾಡ್ತೀವಿ, ಯಾವ ಥರ ಎಡಿಟ್ ಮಾಡ್ತೀವಿ, ಅದ್ರ ಬಗ್ಗೆ ನಿಮಗೆ ಈ ಸೆಷನ್ನಲ್ಲಿ ತೋರಿಸ್ಕೊಡ್ತೀವಿ. ಸೊ ಒಂದು ಕ್ವಾಲಿಟಿ ಆಡಿಯೋ ಬರಬೇಕಂದ್ರೆ ಅದ್ರ ಮೂಲಕ ನಿಮಗೆ ಡೈರೆಕ್ಟಾಗಿ ತೋರಿಸ್ತೀನಿ. ಸೊ ನಿಮಗೆ ತೋರಿಸ್ಕೊಡೋದಕ್ಕೆ ಒಂದು ಎಕ್ಸಾಂಪಲ್ ನನ್ನ ಹತ್ರ ಈಗಾಗಲೇ ಇದೆ. ಸೊ ನನ್ನ ಹತ್ರ ಒಂದು ಈ ಥರ ಕಜಾಮ್ ರೆಕಾರ್ಡಿಂಗ್ ಮೂಲಕ ಒಂದು ಸ್ಕ್ರೀನ್ ಕಾಸ್ಟ್ ಮಾಡಿದ್ದೀನಿ. ಫಸ್ಟು ಸ್ಕ್ರೀನ್ ಕಾಸ್ಟಿಂಗ್ ಅಂದರೆ ಏನಂದರೆ ಒಂದು ವಿಡಿಯೋ ಪ್ರೊಸೆಸಲ್ಲಿ ಏನು ಮಾಡಬೇಕು ಇಲ್ಲಿ, ಸೊ ಫಸ್ಟ್ ಒಂದು ಟಾಪಿಕ್ ಬರ್ಕೊತೀವಿ, ನೆಕ್ಸ್ಟ್ ಸ್ಕ್ರೀನ್ ಕಾಸ್ಟಿಂಗ್ ಮೂಲಕ ಒಂದು ವಿಡಿಯೋನ ರೆಕಾರ್ಡ್ ಮಾಡಿದ್ದೀನಿ. ಆ ವಿಡಿಯೋನಲ್ಲಿ ತುಂಬ ನಾಯ್ಸ್ ಅಂದರೆ ತುಂಬ ಡಿಸ್ಟರ್ಬೆನ್ಸಸ್ ಹಿಂದ್ಗಡೆ ಇರುತ್ತೆ, ಅದನ್ನು ತೆಗೆಯೋದು ನಾವು ಆಡಿಯೋ ಎಡಿಟಿಂಗ್ ಮೂಲಕ ನಾವು ತೆಗಿತೀವಿ. ಸೊ ಈ ಥರ ಅಡಾಸಿಟಿ ಮೂಲಕ. ಸೊ ಒಂದು ಫೈಲ್ನ ಕಜಾಮ್ ಫೈಲ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ. ಇದನ್ನು ಇಲ್ಲಿದೆ ನೋಡಿ ಒಂದು ಫೈಲು, ಇದನ್ನು ನಾನು ನನ್ನ ಟ್ರ್ಯಾಕಿಗೆ ಹೇಳ್ಕೊಡ್ತೀನಿ. ಡೈರೆಕ್ಟಾಗಿ ನಾವು ವಿಡಿಯೋ ಫೈಲ್ನೇ ಹೇಳ್ಕೊಬೋದು, ಏನು ತೊಂದರೆ ಇಲ್ಲ. ಮೂಹಿರ್ ಅಂತ ಕೊಡ್ತೀನಿ ನಾನು, ಬರಲಿಲ್ಲ ಪರವಾಗಿಲ್ಲ, ಇನ್ನೊಂದು ಸಲ ಹೇಳ್ಕೊಳ್ಳೋಣ. ನೋಡಿ ಬಂತು, ಈ ಥರ ಇದೆ. ಇದು ಮೋನೋ ಟ್ರ್ಯಾಕ್ ಆಗಿ ರೆಕಾರ್ಡ್ ಆಗಿದೆ, ನೀವು ಇಲ್ಲಿ ನೋಡ್ಬೋದು. ಇದನ್ನು ಸ್ವಲ್ಪ ಮೇಲೆ ಕೆಳಗಡೆ ನಿಮಗೆ ಕಾಣಿಸ್ಲಿಲ್ಲ ಅಂದರೆ ಚಿಕ್ಕದ್ದು ಮಾಡ್ಕೋಬೋದು, ಸ್ವಲ್ಪ ಈ ಥರ ದೊಡ್ಡದು ಮಾಡ್ಕೋಬೋದು. ಸೊ ಈ ಥರ ಜೂಮ್ ಇನ್ ಮಾಡ್ಕೋಬೇಕಾ, ಈ ಥರ ಮಾಡ್ಕೋಬೋದು. ನೀವು ಕಂಟ್ರೋಲ್ ಬಟನ್ನ ಪ್ರೆಸ್ ಮಾಡ್ಕೊಂಡು ನಿಮ್ಮ ಮೌಸ್ ಸ್ಕ್ರಾಲ್ ಕೀನ ಸ್ವಲ್ಪ ಮೇಲ್ ಮಾಡಿದರೆ ಅದು ಜೂಮ್ ಇನ್ ಆಗುತ್ತೆ, ಈ ಥರ ಮಾಡ್ಕೋಬೋದು. ಸೊ ಈಗ ನೀವು ಇಲ್ಲಿ ನೋಡ್ಬೋದು, ಇದೆಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಇವೆಲ್ಲ ಡಿಸ್ಟರ್ಬೆನ್ಸಸ್ಸು. ಇದು ನಮ್ಮ ರೆಕಾರ್ಡಿಂಗ್, ಆ್ಯಕ್ಚುಯಲ್ ರೆಕಾರ್ಡಿಂಗ್ ವಾಯ್ಸ್ ಇದು. ಸೊ ನಮಗೆ ಇದನ್ನು ಹಿಂದ್ಗಡೆ ಇರೋ ಈ ನಾಯ್ಸ್ ಎಲ್ಲ ರಿಮೂವ್ ಮಾಡೋದು ಹೇಗೆ ಅಂತ ನೋಡೋದಾದರೆ ಫಸ್ಟು, ಸೊ ಇದೊಂದು ಫೈಲು, ಇದನ್ನು ಕಜಾ ಮೂಲಕ ಒಂದು ರೆಕಾರ್ಡ್ ಮಾಡ್ಕೊಂಡಿರೋ ಒಂದು ಸ್ಯಾಂಪಲ್ ಫೈಲು. ಇದನ್ನು ನಾನು ಡೈರೆಕ್ಟಾಗಿ ವಿಡಿಯೋ ಫೈಲ್ನ ನಾನು ಇಲ್ಲಿ ಹೇಳ್ಕೊಂಡೆ. ಇದನ್ನು ನಾನು ಇವಾಗ ನಾಯ್ಸ್ನ ರಿಮೂವ್ ಮಾಡಿದೆ. ನಾಯ್ಸ್ ರಿಮೂವ್ ಮಾಡಬೇಕಂದ್ರೆ ಫಸ್ಟ್ ಏನು ಮಾಡ್ತೀನಿ ನಾನು ಇಲ್ಲಿ, ಫಸ್ಟ್ ಒಂದು ಸ್ಯಾಂಪಲ್ನ ಸೆಲೆಕ್ಟ್ ಮಾಡ್ತೀನಿ, ಯಾವ ನಾಯ್ಸ್ನ ರಿಮೂವ್ ಮಾಡಬೇಕು. ಏನಕ್ಕಂದರೆ ಈ ನಾಯ್ಸು ಡಿಸ್ಟರ್ಬೆನ್ಸಸ್ಸು ಈ ಟ್ರ್ಯಾಕ್ ಹಿಂದ್ಗಡೆ ಕೂಡ ಅದು ಕೂತ್ಕೊಂಡಿರುತ್ತೆ, ಅದನ್ನು ಫುಲ್ ಕಂಪ್ಲೀಟಾಗಿ ತೆಗಿಬೇಕಂದ್ರೆ ಇಷ್ಟಾದ ಫಸ್ಟ್ ಒಂದು ಸ್ಯಾಂಪಲ್ ತೊಗೋಬೇಕು. ಎಫೆಕ್ಟ್ಸಲ್ಲಿ ಹೋಗಿ ನಾವು ನೋಡ್ಬೋದು, ಎಫೆಕ್ಟ್ಸಲ್ಲಿ ತುಂಬ ಇದೆ ಆ್ಯಕ್ಚುಲಿ. ನಿಮಗೆ ಕೆಲವು ಮಾತ್ರ ಈ ಆ್ಯಂಪ್ಲಿಫೈ ನಾವು ನಿಮಗೆ ಹೇಳ್ಕೊಡ್ತೀವಿ, ಆ್ಯಂಪ್ಲಿಫೈ, ಫೇಡ್ ಇನ್, ಫೇಡ್ ಔಟ್, ಮತ್ತು ನಿಮಗೆ ಈ ನಾಯ್ಸ್ ರಿಡಕ್ಷನ್ನು ಮತ್ತು ನಾರ್ಮಲೈಸು, ಇಷ್ಟು ಮಾತ್ರ ನಿಮಗೆ ಹೇಳ್ಕೊಡ್ತೀವಿ. ಇನ್ನು ಉಳಿದಿರೋದೆಲ್ಲ ನಿಮಗೆ ಹೇಳಬೇಕಂದ್ರೆ ನಿಮಗೆ ಅವಶ್ಯಕತೆಯೇ ಬರಲ್ಲ, ತುಂಬ ಅಡ್ವಾನ್ಸ್ ಲೆವೆಲಲ್ಲಿ ಬಳಸ್ತಾರಷ್ಟೇ. ಇವೆಲ್ಲ ಇದೆಯಲ್ಲ, ಇದೆಲ್ಲ ತುಂಬ ಅಡ್ವಾನ್ಸ್ ಲೆವೆಲಲ್ಲಿರೋದು. ಸೊ ನಿಮಗೆ ಸದ್ಯಕ್ಕೆ ನಿಮಗೆ ಫಸ್ಟ್ ನೋಡೋಣ. ಸೊ ಇಲ್ಲಿ ಈ ಸೆಲೆಕ್ಟ್ ಮಾಡಿದ್ದೀನಿ ಫಸ್ಟ್ ಸ್ಯಾಂಪಲ್, ಒಂದು ಅದರಲ್ಲಿ ಒಂದು ನಮ್ಮ ಫೈಲಲ್ಲಿ ಒಂದು ಸ್ಯಾಂಪಲ್ ಕ್ಲಿಪ್ನ ನಾನು ತೊಗೊಂಡಿದ್ದೀನಿ ಇಷ್ಟು. ಏನಕ್ಕಂದರೆ ಇದು ನಾಯ್ಸ್, ಇದು ಈ ನಾಯ್ಸ್ನ ಈ ಹಿಂದ್ಗಡೆ ನಾನು ರಿಮೂವ್ ಮಾಡಬೇಕು. ಮಾಡಬೇಕಂದ್ರೆ ಈ ಫಸ್ಟ್ ಸೆಲೆಕ್ಟ್ ಮಾಡ್ಕೋತೀನಿ, ಯಾವಾಗಲೂ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಈ ಥರ. ಅಟ್ಲೀಸ್ಟ್ ಒಂದು ಇಷ್ಟು ಸೆಕೆಂಡ್ನ ಇಷ್ಟು ತೊಗೊಂಡು ಸ್ವಲ್ಪ ಇವಾಗ ಏನು ಮಾಡ್ತೀರಿ ನೀವು, ಡೈರೆಕ್ಟಾಗಿ ನಾಯ್ಸ್ ರಿಡಕ್ಷನ್ ಅಂತ ಇಲ್ಲಿ ಕ್ಲಿಕ್ ಮಾಡಿ. ನಾಯ್ಸ್ ರಿಡಕ್ಷನ್ ಕ್ಲಿಕ್ ಮಾಡಿದಾಗ ಇಲ್ಲಿ ತೋರಿಸುತ್ತೆ, ಅದು ಬೈ ಡಿಫಾಲ್ಟು ಇಷ್ಟೇ ಇರುತ್ತೆ. ಈ 6 ಮತ್ತು 6 ಮತ್ತು ಈ 3 ನಾಯ್ಸ್ ರಿಡಕ್ಷನ್ ಡೆಸಿಬಲ್ ಎಷ್ಟಿರಬೇಕು, ಸೆನ್ಸಿಟಿವಿಟಿ ಎಷ್ಟಿರಬೇಕು, ಫ್ರೀಕ್ವೆನ್ಸಿ ಸ್ಮೂತ್ನಿಂಗ್ ಎಷ್ಟಿರಬೇಕು, ಇದೆಲ್ಲ ಬೈ ಡಿಫಾಲ್ಟ್ ಎಷ್ಟಿರುತ್ತೆ. ಒಂದೊಂದ್ಸಲ ಇಲ್ಲಿ 12 ಅಂತ ಇರುತ್ತೆ, 12 ಇದ್ದರೆ ಅದನ್ನು 6 ಮಾಡ್ಕೊಳ್ಳಿ. ಸೊ ಈಗೇನು ಮಾಡ್ತೀರಾ, ಗೆಟ್ ನಾಯ್ಸ್ ಪ್ರೊಫೈಲ್ ಅಂತ ಕ್ಲಿಕ್ ಮಾಡಿದ್ದೀನಿ. ಈಗ ಏನಾಯಿತು, ನನ್ನ ಈ ಸೆಕ್ಷನ್ ಈ ಎಂಟೈರ್ ಈ ಟ್ರ್ಯಾಕಲ್ಲಿ ಈ ನನ್ನ ಏನು ಪ್ರೊಫೈಲ್ ಇದೆಯಲ್ಲ ಇಷ್ಟನ್ನ ಸೆಲೆಕ್ಟ್ ಮಾಡ್ಕೊಂಡು ಅದನ್ನು ಇದಕ್ಕೆ ನಾನು ಸಿಂಕ್ ಮಾಡಿದ್ದೀನಿ. ಇವಾಗ ಏನು ಮಾಡ್ತೀನಿ ಅಂದರೆ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಏನು ಮಾಡ್ತೀನಿ ಇವಾಗ, ಇಲ್ಲಿ ಮತ್ತೆ ಎಫೆಕ್ಟಿಗೆ ಹೋಗಿ ಕಂಟ್ರೋಲ್, ಇಲ್ಲಿ ಕಂಟ್ರೋಲ್ ಎ ಅಂತ ಕೊಡ್ತೀನಿ ನಾನು. ಮತ್ತೆ ಎಫೆಕ್ಟಿಗೆ ಹೋಗಿ ನಾನು ರಿಪೀಟ್ ನಾಯ್ಸ್ ರಿಡಕ್ಷನ್ ಅಂತ ಕೊಡ್ತೀನಿ. ರಿಪೀಟ್ ನಾಯ್ಸ್ ರಿಡಕ್ಷನ್ ಅಂದರೆ ಏನಾಗುತ್ತಂದರೆ, ಸೊ ಅವಾಗ ಇಲ್ಲಿರೋದು ನಾನು ಏ ಸೆಲೆಕ್ಟ್ ಮಾಡಿದ್ದೀನಲ್ಲ, ಇಷ್ಟು ನಾಯ್ಸ್ ಎಲ್ಲೆಲ್ಲಿದೆಯೋ ಈ ಫುಲ್ ಎಂಟೈರ್ ಟ್ರ್ಯಾಕಲ್ಲಿ ಅದು ಫುಲ್ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ನೀವು ಜಸ್ಟ್ ಈ ವಿಡಿಯೋಸ್ನ ಅಬ್ಸರ್ವ್ ಮಾಡಿ, ಗಮನಿಸಿ ಯಾವ ಥರ ಚೇಂಜ್ ಆಗುತ್ತೆ ನೋಡೋಣ. ನೋಡಿ ಕಡಿಮೆ ಆಯ್ತಲ್ಲ, ಅದು ಸಿಂಗಲ್ ಒಂದು ಸಿಂಗಲ್ ಲೈನ್ ಆಗೋವರೆಗೂ ಅದು ಮಾಡ್ತಾ ಇರ್ಬೋದು. ಫುಲ್ ಕಂಪ್ಲೀಟ್ ಸಿಂಗಲ್ ಲೈನ್ ಆದಮೇಲೆ ಅದು ನೋಡಿ ಹತ್ರ ಇವಾಗ ನಾನು ಪ್ಲೇ ಮಾಡ್ತೀನಿ ಮತ್ತೆ ತಕ್ಕ ಮಟ್ಟಿಗೆ ಸ್ವಲ್ಪ. ನಮಸ್ಕಾರ, ಡಿಸ್ಟರ್ಬೆನ್ಸಸ್ ಎಲ್ಲ ಗೊತ್ತೆ ನಿಮಗೆ. ಓಪನ್ ಶಾಟ್ ಮೇನ್ ವಿಂಡೋ. ನಮಸ್ಕಾರ, ಇವತ್ತು ನಿಮಗೆ
OpenShot Video Editing Software Main Window ಪರಿಚಯ ಮಾಡ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇರೋದು ನೀವು ಇದನ್ನ ಮೆನು ಬಾರ್ ಅಂತ ಕರೀತಾರೆ, ಇದನ್ನ ಮೇನ್. ಸೊ ಈ ಸ್ಟೆಪ್ಪಲ್ಲಿ ನಾವು ಈ ನಾಯ್ಸ್ನ ರಿಮೂವ್ ಮಾಡಿದ್ವಿ. ಈ ನಾಯ್ಸ್ನ ರಿಮೂವ್ ಮಾಡಿದ್ಮೇಲೆ ನೆಕ್ಸ್ಟ್ ಈ ವಾಲ್ಯೂಮ್ ಏನಾದರೂ ಇಲ್ಲಿ ಇದೆ ಅಲ್ವಾ, ಈ ವೇವ್ಸ್ ಇದೆ, ಇದು ಸ್ವಲ್ಪ ನಮಗೆ ಏನಾದರೂ ತುಂಬ ಡಿಸ್ಟರ್ಬೆನ್ಸ್ ನಮ್ಮ ಕಿವಿಗೆ ಸ್ವಲ್ಪ ಹೊಡಿತಾ ಇದೆ ಅಂತ ಅನಿಸಿದ್ರೆ ಈ ವಾಲ್ಯೂಮ್ನ ಸ್ವಲ್ಪ ಕಡಿಮೆ ಮಾಡ್ಕೋಬಹುದು. ಅದನ್ನು ಮಾಡಬೇಕಂದ್ರೆ ನೀವು ಡೈರೆಕ್ಟಾಗಿ ಆಂಪ್ಲಿಫೈ ಮಾಡ್ಬೋದು. ಆಂಪ್ಲಿಫೈ ಅಂದರೆ ಲೌಡ್ನೆಸ್ ಅಂತ ಅಂತಾರೆ ಅದನ್ನು. ಈಗ ನಾನು ಎಲ್ಲ ಸೆಲೆಕ್ಟ್ ಮಾಡ್ಕೊತೀನಿ, ಎಲ್ಲ ಸೆಲೆಕ್ಟ್ ಮಾಡಿ. ಆಂಪ್ಲಿಫೈ ಅಂದರೆ ಒಂದು ಔಟ್ಪುಟ್ಟು ಲೌಡ್ನೆಸ್ ಎಷ್ಟಿರಬೇಕು ಅಂತ ನೋಡೋದಾದರೆ ಅದನ್ನು ಆಂಪ್ಲಿಫೈ. ಸೊ ಆಂಪ್ಲಿಫೈ ಯಾವಾಗಲೂ ಇಲ್ಲಿ ಬೇಕಂದರೆ ಒನ್ ಅಂತ ಕೊಟ್ಕೊಳ್ಳೋಣ. ಇಲ್ಲಿ ವೇವ್ಸು ಯಾವ ಥರ ಚೇಂಜ್ ಆಗುತ್ತೆ ನೋಡಿ ಅಷ್ಟೆ. ಒನ್ ಅಂತ ನಾನು ಕೊಡ್ತೀನಿ, ಅಥವಾ ಇನ್ನು ಇದು ಎಕ್ಸ್ಪೆರಿಮೆಂಟ್ ಮಾಡಬೇಕಾಗುತ್ತೆ. ಇದು ತ್ರೀ ಅಂತ ನಾನು ಕೊಡ್ತೀನಿ ನೋಡಿ, ಈ ಥರ ದೊಡ್ಡದಾಯಿತು. ಇನ್ನು ಕಡಿಮೆ ಮಾಡಬೇಕಂದ್ರೆ ನಾನು ಮತ್ತೆ ಆಂಪ್ಲಿಫೈ ಅಂತ ಕೊಡ್ತೀನಿ ನಾನು ಇಲ್ಲಿ, ಮತ್ತೆ ಒನ್ ಅಂತ ಕೊಟ್ಟರೆ ಇಲ್ಲ ನಾನು ಟೆನ್ ಅಂತ ಕೊಡ್ತೀನಿ ನಾನು, ಫುಲ್ ಜಾಸ್ತಿ ಆಗುತ್ತೆ ನೋಡಿ. ಒಂದು ನಮಗೆ ಲಿಮಿಟ್ಗಿನ ಜಾಸ್ತಿ ಆಚೆ ಹೋಗ್ಬಿಡಿದೆ ಅದು. ಅದು ನಿಮಗೆ ಅಲ್ಲಿ ಗೊತ್ತಾಗಲಿಲ್ಲ ಅಂದರೆ ಬೇಕಂದರೆ ಇದ್ರ ಮೂಲಕ ನೀವು ಇದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಓಕೆ ಅಂತ ಕೊಟ್ಟರೆ ನೋಡಿ, ತೀರಾ ಕಡಿಮೆ ಆಯಿತು. ಸೊ ಆ ರೀತಿಯಲ್ಲಿ ನೀವು ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ನೀವು ಕೇಳಿಸ್ಕೊಳ್ತಾ ನಿಮಗೆ ಯಾವುದು ಚೆನ್ನಾಗಿ ಕೇಳಿಸುತ್ತೆ, ಯಾವ ಡೆಸಿಬಲ್ಲಿಗೆ ಸೆಟ್ ಆಗುತ್ತೆ ನಿಮ್ಮ ಕಿವಿಗೆ, ಜೊತೆಗೆ ಏನಕ್ಕಂದರೆ ಈ ಆಡಿಯೋ ಯಾರಾದರೂ ನೋಡಬೇಕಾದ್ರೆ, ವೀಡಿಯೋಸ್ನ ನೋಡಬೇಕಾದ್ರೆ ಅವರಿಗೆ ಚೆನ್ನಾಗಿ ಕೇಳಿಸ್ಬೇಕು, ತುಂಬ ಹಿತವಾಗಿರಬೇಕು. ಸೊ ಅದೇ ರೀತಿಯಲ್ಲಿ ನೀವು ಆಂಪ್ಲಿಫೈನ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಸೊ ನಾನು ಇವಾಗ ಬೈ ಡಿಫಾಲ್ಟ್ ಇಟ್ಕೊತೀನಿ ನಾನು, ಇದು ಆಂಪ್ಲಿಫೈ. ಆಂಪ್ಲಿಫೈ ಅಂದರೆ ಲೌಡ್ನೆಸ್ನ ಜಾಸ್ತಿ ಮಾಡೋದು. ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ, ಸೊ ಈ ನಾಯ್ಸ್ ರಿಡಕ್ಷನ್ ಆಯಿತು, ಆಂಪ್ಲಿಫೈ ಆಯಿತು. ಸೊ ಫೇಡ್ ಇನ್ ಫೇಡ್ ಔಟ್ ಅಂತ ಹೇಳಿದರೆ, ಸೊ ಫೇಡ್ ಇನ್ ಅಂದರೆ ನಿಧಾನವಾಗಿ ಒಂದು ಟ್ರ್ಯಾಕ್ ಸ್ಟಾರ್ಟ್ ಆಗುತ್ತೆ. ಹಿಂಗೆ ಈ ಥರ ಫೇಡ್ ಇನ್ ಮಾಡ್ತೀನಿ ನಾನು, ಏನಾಗುತ್ತೆ ಅಂದರೆ ನೋಡಿ, ಫೇಡ್ ಇನ್ ಅಂತ ಕೊಡ್ತೀನಿ. ಫೇಡ್ ಇನ್ ಅಂದರೆ ನೋಡಿ ನಿಧಾನವಾಗಿ ಸ್ಟಾರ್ಟ್ ಆಗುತ್ತೆ. ಇದು ನಾನು ಒಟ್ಟಿಗೆ ಹೈ ವಾಲ್ಯೂಮು ಅಲ್ಲಿ ಸ್ಟಾರ್ಟ್ ಆಗಲ್ಲ ಅದು. ನಮಸ್ಕಾರ, ಇವತ್ತು ನಿಮಗೆ ಓಪನ್ ಶಾಟ್ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ನೋಡಿದ್ರಲ್ವಾ, ನಿಧಾನವಾಗಿ ಸ್ಟಾರ್ಟ್ ಆಯಿತು. ಹಂಗೆ ಸ್ಮೂತ್ ಆಗಿ ಎಂಡ್ ಆಗಬೇಕಂದ್ರೆ ಫೇಡ್ ಔಟ್ ಅಂತ ಕೊಡಬೇಕು. ಪ್ಲೇ ಮಾಡ್ತೀನಿ ನೋಡಿ, ಕರೀತಾರೆ. ಇದು ಓಪನ್ ಶಾಟ್ ಮೇನ್ ವಿಂಡೋನ ಒಂದು ಚಿಕ್ಕ ಪರಿಚಯ. ಥ್ಯಾಂಕ್ ಯು. ಈ ಥರ ಸೊ ಫೇಡ್ ಇನ್ ಫೇಡ್ ಔಟು ತುಂಬ ನಾವು ಈ ಥರ ಒಂದು ಟ್ರ್ಯಾಕಿಗೆ ಒಂದು ಒಳ್ಳೆ ಎಫೆಕ್ಟ್ ಬರಬೇಕು, ಒಂದು ಸ್ಮೂತಿಂಗ್ ಒಂದು ಸೂದಿಂಗ್ ಎಫೆಕ್ಟ್ ಬರಬೇಕಂದ್ರೆ ಈ ಫೇಡ್ ಇನ್ ಫೇಡ್ ಔಟು ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಆಂಪ್ಲಿಫೈ ಜೊತೆ ಕೊನೆಯದಾಗಿ ನಾವು ನಾರ್ಮಲೈಸ್. ನಾರ್ಮಲೈಸ್ ಅಂತ ಬಂದಾಗ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾರ್ಮಲೈಸ್ ಅನ್ನೋದು ತುಂಬ ಮುಖ್ಯ. ನಾರ್ಮಲೈಸ್ ಅಂದರೆ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಆಂಪ್ಲಿಫೈಗೂ ನಾರ್ಮಲೈಸ್ಗೂ ವ್ಯತ್ಯಾಸ ಏನಂದರೆ, ಆಂಪ್ಲಿಫೈ ಅನ್ನೋದು ಒಂದು ಟ್ರ್ಯಾಕ್ ಲೌಡ್ನೆಸ್ನ ಅದು ಜಾಸ್ತಿ ಮಾಡುತ್ತೆ. ನಾರ್ಮಲೈಸ್ ಅನ್ನೋದು ಈ ಪ್ರತಿಯೊಂದು ಸ್ಟ್ಯಾಂಡರ್ಡ್ ಆಗಿ ಅದು ಸೆಟ್ ಮಾಡುತ್ತೆ. ನಾರ್ಮಲೈಸ್ ಅಂತ ಕೊಡ್ತೀನಿ ನಾನು. ನಾರ್ಮಲೈಸ್ ಯಾವಾಗಲೂ ಇಲ್ಲಿ ಒಂದು ತ್ರೀ ಇರುತ್ತೆ. ತ್ರೀ ಇದ್ದಾಗ ನಾನು ಇದನ್ನು ಬೇಕಂದರೆ ಒನ್ ಅಂತ ಕೊಡ್ತೀನಿ, ಏನಾಗುತ್ತೆ ನೋಡಿ, ಇನ್ನೂ ರಿಫೈನ್ ಆಗುತ್ತೆ. ಒಂದು ಆಡಿಯೋ ಕ್ವಾಲಿಟಿ ನೀವು ಯಾವಾಗಲೂ ಜಾಸ್ತಿ ಕಡಿಮೆ ಮಾಡ್ಕೋಬೇಕಂದ್ರೆ ನೀವು ಇದರಲ್ಲಿ ಸ್ವಲ್ಪ ಆಟ ಆಡಬೇಕಾಗುತ್ತೆ. ಟೂ ಅಂತ ಕೊಡ್ತೀನಿ ನೋಡಿ, ಸ್ವಲ್ಪ ಟ್ರ್ಯಾಕ್ ಈಸ್ ಲೆಂತ್ ಅಂದರೆ ಹೈಟ್ ಕಡಿಮೆ ಆಯ್ತಲ್ವಾ. ಸೊ ನೀವು ಕೇಳಿಸ್ಕೊಳ್ತಾ ಇರಬೇಕು, ನಿಮ್ಮ ಟ್ರ್ಯಾಕ್ನ ಕೇಳಿಸ್ಕೊಳ್ತಾ ನೀವು ಎಡಿಟಿಂಗ್ ಮಾಡ್ತಾ ಇರಬೇಕು. ಕೊನೆಗೆ ನಿಮಗೆಲ್ಲ ರೆಡಿ ಆಯಿತು ಅಂತ ಅಂದಿದ್ರೆ, ಸೊ ನಿಮಗೆಲ್ಲ ಪರ್ಫೆಕ್ಟ್ ಆಯಿತು ಅಂತ ಗೊತ್ತಾಯಿತು ಅಂದರೆ ನೀವು ಡೈರೆಕ್ಟಾಗಿ ಇದನ್ನು MP3 ಕನ್ವರ್ಟ್ ಮಾಡಬೇಕು. ಇದೊಂದು ಪ್ರಾಜೆಕ್ಟು, ಈ ಪ್ರಾಜೆಕ್ಟ್ನ ನೀವು MP3 ಕನ್ವರ್ಟ್ ಮಾಡಬೇಕಂದ್ರೆ ನೀವು ಸೊ ಡೈರೆಕ್ಟಾಗಿ ಎಕ್ಸ್ಪೋರ್ಟ್ ಅಂತ ಹೋಗಬೇಕು. ಎಕ್ಸ್ಪೋರ್ಟ್ ಅಂತ ಮಾಡ್ತೀರಾ, ಎಕ್ಸ್ಪೋರ್ಟ್ MP3 ಅಂತ ಕೊಟ್ಟರೆ ನಾನು ಸ್ಯಾಂಪಲ್ ಅಂತ ಕೊಡ್ತೀನಿ, ಸ್ಯಾಂಪಲ್ ಅಂತ ಕೊಡ್ತೀನಿ ನಾನು. ಸ್ಯಾಂಪಲ್ ಅಂತ ಕೊಟ್ಟು ಓಕೆ ಅಂತ ಕೊಡ್ತೀನಿ. ಈಗ ನಾನು ಫೈಲು ಒಂದು MP3 ಫೈಲ್ ರೆಡಿ ಆಯಿತು. ಅದು ಎಲ್ಲಿದೆ ನನ್ನ ಹತ್ರ? ಇಲ್ಲಿದೆ, ಡೆಸ್ಕ್ಟಾಪಲ್ಲಿ ರೆಕಾರ್ಡೆಡ್ ಫೈಲ್ಸಲ್ಲಿ ಸ್ಯಾಂಪಲ್ MP3 ಅಂತ ಇದೆ. ಸೊ ಇವಾಗ ಏನಾಯ್ತು, ಈ ಫೈಲಿಗೆ ಒಂದು MP3 ಫೈಲ್ ರೆಡಿ ಆಯಿತು. ಇದು ನಾನು ಟ್ರ್ಯಾಕಲ್ಲಿ ಹೇಳ್ಕೊಂಡಾಗ ಏನಾಗುತ್ತೆ, ಇಲ್ಲಿ ಹಾಕ್ತೀನಿ ನಾನು. ಇಲ್ಲಿ ಹಾಕಿದಾಗ ಏನಾಗುತ್ತೆ, ಇಲ್ಲಿ ರೈಟ್ ಕ್ಲಿಕ್ ಮಾಡಿ ನಾನು ಸಪ್ರೇಟ್ ಆಡಿಯೋ ಅಂತ ಮಾಡಿದಾಗ ಈ ಆಡಿಯೋ ನಾನು ಆಗಲೇ ಕೇಳಿಸ್ತೆ. ಇದರಲ್ಲಿ ತುಂಬ ಡಿಸ್ಟರ್ಬೆನ್ಸಸ್ ಇದೆ, ಇದನ್ನು ನಾನು ಸಪ್ರೇಟ್ ಆಡಿಯೋ ಮಾಡಿ ಇದನ್ನು ಡಿಲೀಟ್ ಮಾಡ್ತೀನಿ. ಈಗ ನನಗೆ ಚೆನ್ನಾಗಿರೋ ಆಡಿಯೋ ನನ್ನ ಹತ್ರ ಇರೋದ್ರಿಂದ, ಸ್ವಲ್ಪ ಆಡಿಯೋ ಎಡಿಟಿಂಗ್ ಎಲ್ಲ ಮಾಡಿರೋದ್ರಿಂದ ಕ್ವಾಲಿಟಿ ಆಡಿಯೋ ಇದನ್ನು ತೊಗೊಂಬಂದು ನಾನು ಇಲ್ಲಿ ಹಾಕ್ತೀನಿ. ಇಲ್ಲಿ ಹಾಕಿ ಸೇಮ್ ಅದೇ ವಿಡಿಯೋಗೆ ನಾನು ಸಿಂಕ್ ಮಾಡ್ತೀನಿ. ಸೊ ಕೊನೆಗೆ ಎಲ್ಲ ಒಂದ್ಸಲ ಕೇಳಿಸ್ಕೊಂಡು ರೆಡಿ ಇದೆ ಅಂತ ಗೊತ್ತಾಯಿತು ಅಂದಮೇಲೆ ಈ ಥರ ರೆಂಡರ್ ಮಾಡಿದರೆ ಒಂದು ವಿಡಿಯೋ ರೆಡಿ ಆಗುತ್ತೆ. ಈ ರೀತಿಯಲ್ಲಿ ನಾವೊಂದು ಈ ಸ್ವಯಂ ಕಲಿಕಾ, ಮುಖ್ಯವಾಗಿ ನಾನು ಇದನ್ನು ಏನಕ್ಕೆ ತೋರಿಸ್ತೆ ಅಂದರೆ, ಈ ಶಿಕ್ಷಕರಿಗೆ ಈ ಥರ
ಕಜಾಮ್ ನ ಬಳಸ್ಕೊಂಡು ಅಥವಾ ಸ್ಕ್ರೀನ್ ಕಾಸ್ಟಿಂಗ್ ಬಳಸ್ಕೊಂಡು ನೀವು ರೆಕಾರ್ಡಿಂಗ್ ಮಾಡಿರ್ತೀರಾ, ಅದರ ಆಡಿಯೋ ಕ್ವಾಲಿಟಿ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡಲಿಕ್ಕೆ ಇದರ ಅಡಾಸಿಟಿ ಅನ್ನೋ ಸಾಫ್ಟ್ವೇರ್ ನ ಬಳಸ್ಕೊಂಡು ನೀವು ಕ್ವಾಲಿಟಿನ ಡೈರೆಕ್ಟ್ ಆಗಿ ನೀವು ಈ ವಿಡಿಯೋನ ಹೇಳ್ಕೊಂಬನ್ನಿ, ಈ ವಿಡಿಯೋನ ಡೈರೆಕ್ಟ್ ಆಗಿ ಹೇಳ್ಕೊಂಬಂದು ಮಾಡಿ. ಅದ್ರ ಕೆಳಗಡೆ ಬೇಕಾದ್ರೆ ಇನ್ನೊಂದು ಟ್ರ್ಯಾಕ್ ಹಾಕ್ತೀರಾ, ಇನ್ನೊಂದು ಟ್ರ್ಯಾಕ್ ಹಾಕ್ಬೇಕಂದ್ರೆ ನಾನು ತೋರಿಸ್ತೀನಿ ಇಲ್ಲೊಂದು. ಬೇಕಾದ್ರೆ ಏನಾದರೂ ಒಂದು ಮ್ಯೂಸಿಕ್ ಹಾಕ್ಬೇಕಾ ನೀವು, ಆ ಥರ ಒಂದು ಮ್ಯೂಸಿಕ್ಕು ಇಲ್ಲಿ ತೋರಿಸ್ತೀನಿ. ಇಲ್ಲಿ ಒಂದು ಮ್ಯೂಸಿಕ್ ಏನಾದರೂ ವಾಪಸ್ ಬರ್ತೀನಿ, ಒಂದು ಮ್ಯೂಸಿಕ್ ಬರ್ತೀನಿ. ಬೇಕಂದ್ರೆ ಒಂದು ಮ್ಯೂಸಿಕ್ ಕೆಳಗಡೆ ಒಂದು ಮ್ಯೂಸಿಕ್ ಹಾಕೋಬೋದು ನೀವು ಈ ಥರ. ಈ ಮ್ಯೂಸಿಕ್ ನಾನು ಇದೇನಕ್ಕೆ ತೋರಿಸ್ತಾ ಇದೆ ಅಂದರೆ, ಇದು ಮೋನೋ ಟ್ರ್ಯಾಕು, ಇದು ಸ್ಟೀರಿಯೋ ಟ್ರ್ಯಾಕ್ ಆಗಿರೋದ್ರಿಂದ ಇದು ನಾನು ಇಂಟರ್ನೆಟ್ಟಿಂದ ಡೌನ್ಲೋಡ್ ಮಾಡ್ಕೊಂಡಿರೋ ಒಂದು ಮ್ಯೂಸಿಕ್ ಇದು. ಇನ್ನು ಬೇಕಂದ್ರೆ ಸಿಂಕ್ ಮಾಡ್ಕೋಬೋದು. ಈ ಸಿಂಕ್ ಮಾಡಿಕೊಂಡು ನೀವು ಬೇಕಂದ್ರೆ ಇದು ಏನಿದೆಯಲ್ಲ ಎನ್ವೆಲಪ್ ಟೂಲು, ಇದು ಬಳಸ್ಕೊಂಡು ಬೇಕಂದ್ರೆ ನೀವು ಇದನ್ನು ಕಡಿಮೆ ಮಾಡ್ಕೋಬೋದು. ಎನ್ವೆಲಪ್ ಟೂಲ್ ಬಳಸ್ಕೊಂಡು ಎಲ್ಲ ನಮ್ಮ ಕ್ರಿಯಾಶೀಲತೆಗೆ ಬಿಟ್ಟಿದ್ದು, ಯಾವ ಸೆಕ್ಷನ್ ಮಾಡ್ತೀವೋ ಈ ಥರ ಮಾಡ್ಬೋದು. ಬೇಕಂದ್ರೆ ಈಗ ನಾನು ಪ್ಲೇ ಮಾಡ್ತೀನಿ ನೋಡಿ ಏನಾಗುತ್ತೆ ನೋಡಿ. ಪ್ಲೇ ಮಾಡ್ತೀನಿ. ನಮಸ್ಕಾರ, ಇವತ್ತು ನಿಮಗೆ ಓಪನ್ ಶಾಟ್ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಮೇನ್ ವಿಂಡೋ ಪರಿಚಯ ಮಾಡಿಕೊಡ್ತೀನಿ. ಇಲ್ಲಿ ನೋಡ್ತಾ ಇರೋದು ನೀವು ಇದನ್ನು ಮೆನು ಬಾರ್ ಅಂತ ಕರೀತಾರೆ, ಇದನ್ನು ಮೇನ್ ಟೂಲ್ ಬಾರ್ ಅಂತ ಕರೀತಾರೆ, ಇದನ್ನು ಪ್ರಾಜೆಕ್ಟ್ ಫೈಲ್ ಸೆಕ್ಷನ್, ಇದು ಫಂಕ್ಷನ್ ಟ್ಯಾಬ್ ಸೆಕ್ಷನ್, ಇದು ಪ್ರಿವ್ಯೂ ವಿಂಡೋ, ಇದನ್ನು ಎಡಿಟಿಂಗ್ ಟೂಲ್ ಬಾರ್ ಅಂತ ಕರೀತಾರೆ, ಇದನ್ನು ಜೂಮ್ ಸ್ಲೈಡರ್ ಅಂತ ಕರೀತಾರೆ, ಇದನ್ನು ಟೈಮ್ ಲೈನ್ ಅಥವಾ ಟ್ರ್ಯಾಕಿಂಗ್ ಅಂತ ಕರೀತಾರೆ, ಇದನ್ನು ಪ್ರಾಪರ್ಟಿ ಸೆಕ್ಷನ್ ಅಂತ ಕರೀತಾರೆ, ಇದನ್ನು ಫಿಲ್ಟರ್ ಅಂತ ಕರೀತಾರೆ. ಇದು ಓಪನ್ ಶಾಟ್ ಮೇನ್ ವಿಂಡೋನ ಒಂದು ಚಿಕ್ಕ ಪರಿಚಯ. ಥ್ಯಾಂಕ್ ಯು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇತ್ತು. ಸೊ ಇದು ಸಿಂಕ್ ಮಾಡ್ಬೋದು ನೀವು ಒಂದು ಚಿಕ್ಕ, ಈ ಜಸ್ಟ್ ಈ ಎನ್ವೆಲಪ್ ಟೂಲ್ ತುಂಬ ಸಹಾಯ ಆಗುತ್ತೆ. ಯಾವ ಸೆಕ್ಷನಲ್ಲಿ ನಿಮ್ಮ ವಾಯ್ಸ್ ಡಾಮಿನೇಟ್ ಆಗಬೇಕು, ಯಾವ ಸೆಕ್ಷನಲ್ಲಿ ಮ್ಯೂಸಿಕ್ ಡಾಮಿನೇಟ್ ಆಗಬೇಕು ಅಂತ ನೋಡೋದಾದರೆ, ಈ ಸೆಕ್ಷನಲ್ಲಿ ಬೇಕಂದರೆ ಸ್ವಲ್ಪ ವಾಲ್ಯೂಮ್ನ, ಈ ಮ್ಯೂಸಿಕ್ ವಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳಿ ಮ್ಯೂಸಿಕ್ ಈ ಎನ್ವೆಲಪ್ ಸೆಕ್ಷನ್ ಮೂಲಕ. ಸೊ ಈ ಸೆಕ್ಷನಲ್ಲಿ ಇದನ್ನು ನಾನು ಕಡಿಮೆ ಮಾಡಿದ್ದೀನಿ, ಈ ಸ್ಟಾರ್ಟಿಂಗಲ್ಲಿ ಜಾಸ್ತಿ ಇದ್ರೆ ಪರವಾಗಿಲ್ಲ. ಈ ಥರ ನೀವು ಮಿಕ್ಸಿಂಗ್ ಮಾಡ್ಕೊಂಡು ಇದು ಕೊನೆಗೆ ನೀವು ಅದನ್ನು ನನಗೆ ತೋರಿಸ್ತಿಲ್ಲ ಎಕ್ಸ್ಪೋರ್ಟು, ಎಕ್ಸ್ಪೋರ್ಟ್ ಮಾಡಿಕೊಂಡ್ರೆ ನಿಮಗೆ ಒಂದು ಫೈಲ್ ರೆಡಿ ಆಗಿಬಿಡುತ್ತೆ. ಆ ಫೈಲ್ನ ನೀವು ಡೈರೆಕ್ಟಾಗಿ ಒಂದು ವಿಡಿಯೋ ಫೈಲ್ ನಿಮ್ಮ ಹತ್ರ ಏನು ಇರುತ್ತಲ್ಲ, ಆ ವಿಡಿಯೋ ಫೈಲಲ್ಲಿ ನೀವು ಸಿಂಕ್ ಮಾಡಿದಾರಂದ್ರೆ, ಈಗ ಓಪನ್ ಶಾಟಲ್ಲಿ ನಾನು ತೋರಿಸ್ದಲ್ವಾ, ಆ ಥರ ಸಿಂಕ್ ಮಾಡಿದರೆ ಒಂದು ವಿಡಿಯೋ ಇನ್ನೂ ಸೂಪರಾಗಿ ಕೇಳಿಸುತ್ತೆ, ಎಲ್ಲರೂ ನೋಡೋರಿಗೆ ಕೂಡ ಖುಷಿಯಾಗಿ ಎಂಜಾಯ್ ಮಾಡ್ತಾರೆ. ಸೊ ಇದು ಒಂದು ಎಕ್ಸಾಂಪಲ್ಲು. ಮುಂದಿನ ಸೆಷನಲ್ಲಿ ನಾವು ನಿಮಗೆ ಮತ್ತೊಂದು ಎಕ್ಸಾಂಪಲ್ ತೋರಿಸ್ತೀವಿ. ನಾವೇನು ಸೈನ್ಸ್ ಎಕ್ಸ್ಪೆರಿಮೆಂಟ್, ವಿಜ್ಞಾನ ಪ್ರಯೋಗ ವಿಡಿಯೋಸ್ನ ಸಿಂಪಲ್ ಆಗಿ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ವಿಡಿಯೋಸ್ನ ಮಾಡ್ತಾ ಇದ್ದೇವಲ್ಲ, ಆ ವಿಡಿಯೋಸ್ನ ನಾವು ಹೇಗೆ ರೆಕಾರ್ಡ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಅಡಾಸಿಟಿ ಮೂಲಕ ಡೈರೆಕ್ಟ್ ಆಗಿ ಇಲ್ಲಿ ರೆಕಾರ್ಡ್ ಮೂಲಕ ನಾವು ಸ್ಲೈಡ್ ಶೋ ಏನು ನಾವು ರೆಡಿ ಮಾಡಿರ್ತೀವಲ್ವ, ಆ ಸ್ಲೈಡ್ ಶೋನ ನಿಮಗೆ ತೋರಿಸ್ತೀನಿ. ಇಲ್ಲಿ ಬ್ಯಾಕ್ ಬರ್ತೀನಿ, ವಾಯ್ಸ್ ಪ್ರಾಜೆಕ್ಟು. ಇಲ್ಲಿ ಇದರಲ್ಲಿ ಪ್ರತಿಯೊಂದು ಈ ಥರ ಇದೆ ಅಲ್ವಾ, ಇದನ್ನು ನಾವು ಹೇಗೆ ರೆಕಾರ್ಡ್ ಮಾಡ್ತೀವಿ ಮತ್ತು ಹೇಗೆ ಎಡಿಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಿಮಗೆ ಮುಂದಿನ ಸೆಷನಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ ಇನ್ನು ಹಲವಾರು ವಿಷಯಗಳ ಬಗ್ಗೆ ಏನಾದರೂ ಇಲ್ಲಿ ಎಫೆಕ್ಟ್ಸಲ್ಲಿ ಏನಾದರೂ ಬೇರೆ ಕೂಡ ಟ್ರೈ ಮಾಡೋಣ. ಅಲ್ಲಿವರೆಗೂ ನೀವು ಈ ಥರ ಒಂದು ಪ್ರಾಕ್ಟೀಸ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತಾ ಇದ್ದೀವಿ. ಇದು ಮುಖ್ಯವಾಗಿ ಇದು ಶಿಕ್ಷಕರಿಗೆ ಈ ಸ್ಕ್ರೀನ್ ಕಾಸ್ಟಿಂಗು ಇದು ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ದಯವಿಟ್ಟು ಒಂದ್ಸಲ ಚೆನ್ನಾಗಿ ನೀವು ಒಂದ್ಸಲ ವಿಡಿಯೋನ ರೆಕಾರ್ಡ್ ಮಾಡಿಕೊಂಡು ಅದನ್ನು ಆಡಿಯೋ ಸಿಂಕ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಜೊತೆಗೆ ನಿಮ್ಮ ಹತ್ರ ಯಾವುದಾದ್ರೂ ಮ್ಯೂಸಿಕ್ ಇದ್ದರೆ ಅದನ್ನು ಕೂಡ ಸಿಂಕ್ ಮಾಡಿ ಕೇಳಿಸ್ಕೊಡಿ. ಆ ಥರ ಇದೆಲ್ಲ ಎಕ್ಸ್ಪೆರಿಮೆಂಟೇಷನ್, ನೀವು ಎಷ್ಟು ಎಕ್ಸ್ಪೆರಿಮೆಂಟೇಷನ್ ಮಾಡ್ತೀರಾ ಅಷ್ಟು ಒಂದು ಕ್ವಾಲಿಟಿ ಆಡಿಯೋ ಔಟ್ಪುಟ್ ಆಗಿ ಅದು ಬರುತ್ತೆ. ಸೊ ಅಲ್ಲಿವರೆಗೂ ನೀವೊಂದ್ಸಲ ಪ್ರಾಕ್ಟೀಸ್ ಮಾಡ್ತಾರೆ ಮತ್ತು ಮುಂದಿನ ಸೆಷನಲ್ಲಿ ನಾವು ಭೇಟಿಯಾಗೋಣ. ಥ್ಯಾಂಕ್ ಯು ಸೊ ಮಚ್.